ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಎಂಟು ಇಸ್ರಾಯೇಲಿಯರ ಪುನರ್ ಸ್ಥಾಪನೆ ಪುಟ ನೂರ ಎಪ್ಪತ್ತಾರು ಆತನ ಜನರ ಸ್ವಯಂ ಅಭಿವೃದ್ಧಿಯಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ನೈತಿಕವಾಗಿ ಮುಂದುವರಿಯುವ ಗುಣಲಕ್ಷಣಗಳಲ್ಲಿ ಮಹತ್ವಾಕಾಂಕ್ಷೆಗಳಲ್ಲಿ ತೇಜಸ್ಸನ್ನು ಹೊಂದಿದವರಾಗಿದ್ದು ಮಾನ್ಯ ರಾಬಿನೋವಿಚ್ ರವರು ಕೆಲವು ವರ್ಷಗಳ ಹಿಂದೆ ಪೂರ್ವ ಯಹೂದಿಗಳ ಸುಧಾರಣೆಯ ಶ್ರದ್ಧಾವಂತ ಸ್ನೇಹಿತರಾಗಿ ಕಂಡುಬಂದರು ತಮ್ಮ ಸಹೋದರರಿಗಿಂತ ಬಹಳಷ್ಟು ಮಿಗಿಲಾದ ವಿದ್ಯಾಭ್ಯಾಸ ಮತ್ತು ಸಾಹಸೋದ್ಯಮವುಳ್ಳವರಾಗಿದ್ದು ಅವರು ತಮ್ಮ ಉದಾತ್ತ ಭಾವನೆಗಳನ್ನನುಸರಿಸುವ ಮಾರ್ಗಗಳನ್ನು ರೂಪಿಸಲು ಹೊರಟರು ಅವರಿಗಾಗಿ ಉತ್ತಮವಾದ ರಾಜಕೀಯ ಹಕ್ಕನ್ನೊದಗಿಸಲು ಏನು ಮಾಡಬೇಕೋ ಅದನ್ನು ಅವರು ಮಾಡಿದರು ಆದರೆ ರಷ್ಯಾದಲ್ಲಿ ರೊಮೇನಿಯಾದಲ್ಲಿ ಮತ್ತು ಅದರ ನೆರೆಯ ದೇಶಗಳಲ್ಲಿ ಅದೃಷ್ಟಹೀನ ಇಸ್ರಾಯೇಲಿಯರಿಗೆ ಸಿದ್ಧಪಡಿಸಿದ ಭೀಷಣವಾದ ಕಿರುಕುಳದಿಂದ ಅವರನ್ನು ರಕ್ಷಿಸಲಾರದೆ ಹೋದರು ಅವರು ಪಾಶ್ಚಿಮಾತ್ಯದಲ್ಲಿ ಮುಂದುವರೆದ ತತ್ವಜ್ಞಾನ ಆಲೋಚನೆಗಳನ್ನು ಪರಿಚಯ ಮಾಡಿಕೊಂಡಿದ್ದು ಅದನ್ನು ಅವರ ಜನರು ಅಳವಡಿಸಿಕೊಳ್ಳುವುದಾದರೆ ಅವರು ಉನ್ನತ ಸ್ಥಿತಿಗೆ ಏರುವರು ಮತ್ತು ಆ ರೀತಿಯಲ್ಲಿ ಅವರ ಶ್ರೇಷ್ಠವಾದ ಉದಾತ್ತ ಭಾವನೆಗಳನ್ನು ಕೀರ್ತಿವಂತಿಕೆಗಳನ್ನು ಹೊಂದಿಕೊಳ್ಳಬಹುದೆಂಬ ಆಶಾಭಾವವನ್ನು ಹೊಂದಿದ್ದರು ಆದರೆ ಅವರು ಬಲು ಬೇಗ ಸಾಧನಗಳ ಕಾರ್ಯ ಸಮರ್ಥತೆ ಮತ್ತು ಅದರ ಫಲದಾಯಕತ್ವದ ಬಗ್ಗೆ ಸಂಶಯ ಮಾಡತೊಡಗಿದರು ಏಕೆಂದರೆ ಈ ಜನರು ಶತಮಾನಗಳಿಂದ ಹಿಂಸೆಗಳನ್ನು ಅನುಭವಿಸಿ ಮತ್ತು ಉಗ್ರವಾದ ಸಂಪ್ರದಾಯಗಳಿಂದ ಕಠಿಣವಾಗಿರುವ ಪ್ರಯುಕ್ತ ಅವರ ಸಾಂಪ್ರದಾಯಿಕ ತತ್ವಗಳಿಗೆ ವ್ಯತ್ಯಾಸವಾಗಿರುವುದನ್ನು ಒಪ್ಪಿಕೊಳ್ಳಲಾರರು ಎಂದು ಕಲಿತುಕೊಂಡರು ನಂತರದಲ್ಲಿ ಅವರನ್ನು ಲಾಭದ ಅತ್ಯಾಶೆಯಿಂದ ದೂರ ಮಾಡಿ ಗೆಲ್ಲಬಹುದೆಂಬ ಪ್ರಯತ್ನವನ್ನೂ ಮಾಡಿದರು ಇದು ಪೌರಾತ್ಯ ಯಹೂದ್ಯನ ಮನದಲ್ಲಿ ಎಲ್ಲವನ್ನು ನಿಯಂತ್ರಿಸುವ ಮತ್ತು ಎಲ್ಲವನ್ನು ಕೆಳ ದರ್ಜೆಗೆ ಇಳಿಸುವ ನಿಯಮಾನುಸಾರವಾಗಿ ಅಭ್ಯಾಸಗಳಾಗಿವೆ ಆದರೆ ಅವರ ಸ್ವಂತ ಸ್ಥಳದಲ್ಲಿಯೂ ಮತ್ತು ಪವಿತ್ರ ಭೂಮಿಯಲ್ಲಿಯೂ ಅವರಿಗಾಗಿ ಕೃಷಿ ವಸಾಹತುಗಳನ್ನು ಸ್ಥಾಪಿಸುವ ಆತನ ಪ್ರಯತ್ನವು ವ್ಯರ್ಥವೆಂದು ಸಾಬೀತಾಯಿತು ಪ್ಯಾಲೆಸ್ತೀನ್ನಲ್ಲಿ ಇರುವಾಗ ಹೊಸ ಒಡಂಬಡಿಕೆಯ ಸಂಬಂಧದಲ್ಲಿ ಹಳೆ ಒಡಂಬಡಿಕೆಯ ಸ್ವತಂತ್ರ ಅಧ್ಯಯನ ಮಾಡುವುದರ ಮೂಲಕ ಇಸ್ರಾಯೇಲಿಯನು ರಾಷ್ಟ್ರೀಯ ಜೀವನದಲ್ಲಿ ತಪ್ಪೆಸಗಿದ್ದಾನೆ ಮತ್ತು ಯೇಸು ಕ್ರಿಸ್ತನನ್ನು ನಿರಾಕರಿಸುವುದರ ಮೂಲಕ ಅವರ ಚಾರಿತ್ರಿಕ ನಿಯೋಗಕ್ಕೆ ವಿರೋಧವಾದ ಅಪರಾಧ ಮಾಡಿದ್ದಾನೆ ಎಂದು ತಿಳಿದು ಆತನ ನಿಶ್ಚಿತಾಭಿಪ್ರಾಯವು ಆತನ ಪಾಪ ಪ್ರಜ್ಞೆಯನ್ನು ಹಣ್ಣಾಗಿಸಿತು ಕ್ರಿಸ್ತನ ಮೇಲಿನ ಈ ಪಾಪ ಪ್ರಜ್ಞೆಯು ಪುರಾತನ ಪ್ರವಾದನೆಗಳ ಸಾಕಾರತೆ ಮತ್ತು ನೆರವೇರಿಕೆಗಳೂ ಆಗಿವೆ ಇಸ್ರಾಯೇಲ್ ದೇಶದ ಆದರ್ಶ ಮತ್ತು ಧ್ಯೇಯಗಳ ಸಾಕ್ಷರತೆಯಾಗಿ ಕೇಂದ್ರೀಯ ಆಲೋಚನೆಯಾಗಿ ಅದರ ಸುತ್ತ ಸಮಗ್ರ ಚಳುವಳಿಯ ಸುತ್ತು ಹಾಕುತ್ತದೆ ನಮ್ರವಾದ ನಜರಾಯನ ನಿರೂಪಿಸಿದ ತತ್ವಗಳು ಮಾತ್ರವೇ ಜನರ ದೈವ ನಿರ್ಣಯವನ್ನು ನೆರವೇರಿಸುತ್ತವೆ ಮತ್ತು ಅವರು ಆಯ್ದುಕೊಂಡ ಜನಾಂಗವೆಂಬುವುದರ ಉದ್ದೇಶವನ್ನು ಸಾಧಿಸಲು ಶಕ್ತರನ್ನಾಗಿ ಮಾಡುತ್ತದೆ ಈ ರೀತಿಯಲ್ಲಿ ಅದನ್ನು ಇಸ್ರಾಯೇಲಿಯರ ಸಾಮಾನ್ಯ ಮತ್ತು ಚಾರಿತ್ರಿಕ ಅಭಿವೃದ್ಧಿಯ ಗಂಭೀರವಾದ ತಡೆ ಎಂದು ಪರಿಗಣಿಸಲಾಗುತ್ತದೆ ಹದಿನೆಂಟು ನೂರು ವರ್ಷಗಳ ಹಿಂದೆ ಈ ಜನರು ಒಂದು ರಾಷ್ಟ್ರವಾಗಿ ಕ್ರೈಸ್ತರೆಲ್ಲರೂ ಗೌರವಿಸುತ್ತಿದ್ದ ಆ ತತ್ವ ಸಿದ್ಧಾಂತಗಳನ್ನು ಮತ್ತು ತತ್ವಗಳನ್ನು ನಿರಾಕರಿಸಿದ್ದೂ ಮಾತ್ರವಲ್ಲದೆ ಈಗಲೂ ಸಹ ಮಾನ್ಯ ರಾಬಿನೋವಿಚ್ ಮತ್ತು ಆತನ ಅನುಯಾಯಿಗಳು ನ್ಯಾಯಬದ್ಧವಾದ ಮತ್ತು ಇಸ್ರಾಯೇಲಿಯರ ಹಿಂದಿನ ಚಾರಿತ್ರಿಕ ಅಭಿವೃದ್ಧಿಗೆ ಕೊಟ್ಟ ಸರಿಯಾದ ಒಂದೇ ಫಲವನ್ನು ಒಪ್ಪಿಕೊಳ್ಳಲು ನಿರಾಕರಿಸುತ್ತಿದ್ದಾರೆ ಮೊದಲು ಆಯ್ಕೆಗೊಂಡ ಜನರು ರಾಷ್ಟ್ರೀಯ ಅಭಿವೃದ್ಧಿಯ ಹೆಸರಿನ ತಪ್ಪಾದ ಹೆಜ್ಜೆಯನ್ನು ಪ್ರವೇಶಿಸಿದ ಸ್ಥಳದಿಂದಲೇ ನೂತನವಾಗಿ ಪ್ರಾರಂಭಿಸುವುದರ ಮೂಲಕ ಈ ಉಲ್ಲಂಘನೆಯನ್ನು ಗುಣಪಡಿಸುವುದು ಸುಧಾರಕನಾದ ಕಿಶ್ನೋವಿಚ್ ಎಂಬಾತನ ಆದರ್ಶ ಧ್ಯೇಯವಾಗಿತ್ತು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಆತನು ಒಂದು ಕಾರ್ಯಕ್ರಮವನ್ನು ಪ್ರಕಟಿಸಿದನು ಅದರಲ್ಲಿ ಆತನು ಯಹೂದ್ಯ ಧಾರ್ಮಿಕ ಗುರುಗಳ ಪದ್ಧತಿಯನ್ನು ಸಂಪೂರ್ಣವಾಗಿ ಪುನಃ ರಚಿಸುವ ಬಗ್ಗೆ ಪ್ರತಿಪಾದಿಸಿದನು ಆತನು ಮುಂದುವರೆದು ದಕ್ಷಿಣ ರಷ್ಯಾದ ಯಹೂದ್ಯರಿಗೆ ಕೃಷಿಯ ಅಭಿವೃದ್ಧಿಯುಂಟು ಮಾಡುವಲ್ಲಿ ಸಕ್ರಿಯನಾಗಿದ್ದನು ಸಾವಿರದ ಎಂಟುನೂರ ಎಂಬತ್ತೆರಡರ ಕಿರುಕುಳ ಸಮಯದಲ್ಲಿ ಆತನು ತನ್ನ ಜನರನ್ನು ಪ್ಯಾಲೆಸ್ತೀನಿಗೆ ಹಿಂದಿರುಗುವಂತೆ ಪ್ರತಿಪಾದಿಸಿದನು ಆ ಸಮಯದಲ್ಲಿ ಆತನು ಧಾರ್ಮಿಕ ಪಾಪ ಪ್ರಜ್ಞೆ ಬದಲಾವಣೆ ಉಂಟಾಯಿತು ಅದು ಕ್ರೈಸ್ತರ ಧರ್ಮ ಪ್ರಚಾರ ಕಾರ್ಯಕ್ರಮದಿಂದಾದುದಲ್ಲ ಅಥವಾ ಆತನು ವಾಕ್ಯದ ಸಾಮಾನ್ಯ ಅರ್ಥದಲ್ಲಿ ಪರಿವರ್ತನೆ ಹೊಂದಲಿಲ್ಲ ಬದಲಾವಣೆಯು ಕ್ರಮೇಣವಾಗಿ ಉಂಟಾಯಿತು ಎಂಬುವಂಥದ್ದೇ